ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ವ್ಲಾಗ್. ಸೊ ಇವತ್ತಿನ ವ್ಲಾಗಲ್ಲಿ ನಾವು ನಮ್ಮ ವೀಕೆಂಡ್ನ ಹೋಟೆಲ್ ಸ್ಟೇ ಯಾವ ಥರ ಇತ್ತು ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಹಸ್ಬೆಂಡ್ ಶಾಪಿಂಗ್ ಕೂಡ ಇದರಲ್ಲಿ ಇನ್ಕ್ಲೂಡ್ ಆಗಿರುತ್ತೆ, ಕೆಲವೊಂದು ಊಟ ತಿಂಡಿ ಎಲ್ಲ ಇನ್ಕ್ಲೂಡ್ ಆಗಿರುತ್ತೆ ವೀಡಿಯೋದಲ್ಲಿ. ಸೊ ಎಂಡ್ವರೆಗೂ ನೋಡಿ, ಎಲ್ಲೂ ಮಿಸ್ ಮಾಡ್ದೇನೆ ವೀಡಿಯೋನ ಸಪೋರ್ಟ್ ಮಾಡಿ. ಇಷ್ಟ ಆದರೆ ವೀಡಿಯೋಗೆ ಕಮೆಂಟ್ ಕೂಡ ನೀವು ಮಾಡ್ಬೋದು. ಆ್ಯಂಡ್ ಆಸ್ ಸೂನ್ ಆಸ್ ನಾವು ರೆಸ್ಟೋರೆಂಟ್ ಅಂದರೆ ಹೋಟೆಲ್ಗೆ ರೀಚ್ ಆಗ್ತಿದ್ದಂಗೆ ಕೆಳಗಡೆನೆ ಅವ್ರದ್ದು ರೆಸ್ಟೋರೆಂಟ್ ಇತ್ತು. ನಾವು ತುಂಬ ಹೊಟ್ಟೆಸ್ಕೊಂಡಿದ್ವಿ, ಸೊ ಹಾಗಾಗಿ ಅಲ್ಲೇ ಕೆಳಗಡೆ ಇರುವಂಥ ರೆಸ್ಟೋರೆಂಟ್ಗೆ ಹೋಗ್ಬಿಟ್ಟು ಅಲ್ಲಿನ ಸ್ಪೆಷಲ್ ಚಿಕನ್ 65, ಆಮೇಲೆ ಚಿಕನ್ ಫ್ರೈಡ್ ರೈಸ್ ಮತ್ತು ಚಿಕನ್ ಬಿರಿಯಾನಿ ಇದನ್ನೆಲ್ಲ ಆರ್ಡ್ರ್ ಮಾಡ್ಕೊಂಡಿದ್ವಿ. ಸೊ ಯೂಶ್ವಲಿ ನಮಗೆ ವೀಕೆಂಡ್ಸಲ್ಲಿ ಏನಾದರೂ ತುಂಬ ಬೇಜಾರಾದಾಗ ನಾವು ಹೋಟೆಲ್ಗಳಲ್ಲಿ ಸ್ಟೇ ಮಾಡೋದಕ್ಕೆ ಪ್ರಿಫರ್ ಮಾಡ್ತೀವಿ. ಆ್ಯಂಡ್ ಹಂಗೇ ಸ್ವಲ್ಪ ಪಾಪುಗೆ ಮತ್ತು ಹಸ್ಬೆಂಡ್ಗೆಲ್ಲ ಬಟ್ಟೆ ತೊಗೊಳ್ಳೋಣ ಅಂತ ಹೇಳಿ ಹೋಗಿದ್ವಿ. ಪಾಪನೂ ಒಂದು ಕ್ಲಿಪ್ ಏನೋ ತೊಗೊಂಡಿದ್ಲು. ಸೊ ಅವಳು ಕೈಯಲ್ಲಿ ಇಟ್ಕೊಂಡಿದ್ದಾಳಲ್ಲ ಯಾವಾಗ ತೋರಿಸ್ತಾ ಇದ್ದೀನಲ್ಲ, ಇದೇ ಕ್ಲಿಪ್ಪು. ಒಂದು ಸೆಟ್ ಆಫ್ ಕ್ಲಿಪ್ ಬಾಕ್ಸು, ಇದೊಂಥರ ಹಾಟ್ ಶೇಪಲ್ಲಿದೆ. ಒಂದಷ್ಟು ರಬ್ಬರು ಕ್ಲಿಪ್ಪು, ಆಮೇಲೆ ಚಿಕ್ಕ ಚಿಕ್ಕ ರಿಬ್ಬನ್ನು ಇದೆಲ್ಲ ಅದರಲ್ಲಿ ಕೊಟ್ಟಿದ್ರು. ಫ್ಲವರ್ ಕ್ಲಿಪ್ ಅಂತ ಏನೇನೋ, ತುಂಬ ಚೆನ್ನಾಗಿತ್ತು. ಅವಳಿಗೆ ಸ್ಕೂಲಿಗೆ ತುಂಬ ಯೂಸ್ ಆಗುತ್ತೆ ಇದು ರಬ್ಬರ್ ಬ್ಯಾಂಡೆಲ್ಲ. ಹಂಗಾಗಿ ನೆಕ್ಸ್ಟು ಹಸ್ಬೆಂಡ್ಗೆ ಬಟ್ಟೆ ತೊಗೊಳ್ಳೋಣ ಅಂತ ಹೇಳಿ ಒಂದು ಈವ್ನಿಂಗ್ ಟೈಮಲ್ಲಿ ಹೋಗಿದ್ವಿ. ತುಂಬ ಅಂದರೆ ತುಂಬ ಕಷ್ಟ ನನ್ನ ಹಸ್ಬೆಂಡಿಗೆ ಡ್ರೆಸ್ ತೆಗೆಯೋದು. ನಾನಾದರೂ ಯಾವುದಾದ್ರೂ ನೋಡಿದ ತಕ್ಷಣ ಬೇಗ ಪಿಕ್ ಮಾಡಿಕೊಂಡು ಬಂದುಬಿಡ್ತೀನಿ, ಬಟ್ ನನ್ನ ಹಸ್ಬೆಂಡ್ ಹಂಗಲ್ಲ, ತುಂಬ ಪರ್ಟಿಕ್ಯುಲರು. ನಾನು ತೋರಿಸೋ ಬಟ್ಟೆ ಯಾವುದೋ ಅವ್ರಿಗೆ ಇಷ್ಟ ಆಗಲ್ಲ. ಆ್ಯಂಡ್ ಅವರೇ ಯಾವ್ದು ಬೇಕೋ ಅದನ್ನು ಚೂಸ್ ಮಾಡಿ ಅದನ್ನ ಸೈಜೆಲ್ಲ ಚೆಕ್ ಮಾಡಿ ಅದಾದಮೇಲೆ ಅವ್ರು ತೊಗೊಳ್ಳೋದು. ಸೊ ಇವಾಗ ನೋಡ್ಬೋದು ಎಷ್ಟೊಂದು ಬಟ್ಟೆಗಳು ನೋಡ್ತಾನೆ ಇದ್ದಾರೆ ಅವಾಗಲಿಂದ, ನಾನು ನೋಡ್ತಾ ಇದ್ದೀನಿ ಯಾವ್ದು ಚೂಸ್ ಮಾಡ್ತಾರೆ ಅಂತ. ಬಟ್ ಚೂಸ್ ಮಾಡ್ತಲ್ಲ ಅವರು, ಸುಮ್ಮನೆ ನೋಡಿ ನೋಡಿ ಹೋಗ್ತಾ ಇದ್ದಾರೆ. ತುಂಬ ಡಿಫ್ರೆಂಟಾಗಿ ಒಂದು 4-5 ಟೀಶರ್ಟ್ ತೊಗೊಂಡ್ರು, ಬಟ್ ಏನೇ ತೊಗೊಂಡ್ರು ಸ್ವಲ್ಪ ಯುನೀಕ್ ಆಗಿರೋದೇ ತೊಗೊಳ್ತಾರೆ. ಅವರು ಪರ್ಚೇಸ್ ಮಾಡೋದೇ ತುಂಬ ಕಮ್ಮಿ, ಮಾಡಿದ್ರೆ ಮಾತ್ರ ಒಂದು 5-10 ಆ ಥರ ಮಾಡಿಬಿಡ್ತಾರೆ. ಸೊ ಅಲ್ಲೇ ಪಾಪುಗೂ ಕೂಡ ಬಟ್ಟೆಗಳನ್ನೆಲ್ಲ ಡಿಸ್ಪ್ಲೇ ಮಾಡಿದರು. ನಾನು ಯಾಕೆ ಪಾಪುಗೂ ಡ್ರೆಸ್ ತೊಗೊಳ್ಬಾರ್ದು, ಒಂದಷ್ಟು ಸ್ಕೂಲ್ಗೆಲ್ಲ ಯೂಸ್ ಆಗುತ್ತೆ ಅಂತ ಹೇಳಿ, ಸೊ ಅವಳಿಗೂ ಕೂಡ ಡ್ರೆಸ್ನ ತೆಗಿತಾ ಇದ್ದೀನಿ. ನಾನು ನೋಡ್ತಾ ಇದ್ದೀನಿ ಯಾವುದಾದ್ರೂ ಬಟ್ಟೆಗಳು ಚೆನ್ನಾಗಿ ಕಾಣಿಸಿದೆಯಾ ಅಂತೇಳಿ. ಯೂಶ್ವಲಿ ಈ ಥರ ಬಟ್ಟೆಗಳೆಲ್ಲ ಅವಳ ಹತ್ರ ಇತ್ತು, ಬಟ್ ಅವಳು ಸಿಂಡ್ರೆಲ್ಲಾ ಡ್ರೆಸ್ಸು ಏನೇನೋ ಕೇಳ್ತಾ ಇದ್ಲು. ನೋಡೋಣ ಯಾವುದಾದ್ರು ಹೊಸ ಕಲೆಕ್ಷನ್ ಬಂದಿದೆಯಾ ಅಂತೇಳಿ ನೋಡ್ತಾ ಇದ್ದೆ. ಅವಳು ಹೋಟೆಲ್ಗೆ ಬಂದ ತಕ್ಷಣ ಎಲ್ಲದು ಏನೇನು ತೊಗೊಂಬಂದಿದ್ವಿ ಎಲ್ಲದೂ ಒಂದ್ಸರಿ ಓಪನ್ ಮಾಡಿ ಮಾಡಿ ನೋಡ್ತಾ ಇದ್ದಾಳೆ. ಚೆನ್ನಾಗಿ ಆರ್ಗನೈಸ್ ಮಾಡಿ ಇಟ್ಕೋತಾಳೆ ಅವಳು ಥಿಂಗ್ಸ್ನೆಲ್ಲ, ಅದೊಂದು ಒಳ್ಳೆ ಹ್ಯಾಬಿಟ್ ಇದೆ ಅವಳಿಗೆ. ಸೊ ವಿಚ್ ಇಸ್ ವೆರಿ ಗುಡ್. ಆ್ಯಂಡ್ ಬಟ್ಟೆನೂ ಅಷ್ಟೇ ಚೆನ್ನಾಗಿ ಇಟ್ಕೋತಾಳೆ ಅವಳು. ಸೊ ನಾನು ಅಷ್ಟೇ ಯಾವಾಗಲೂ ಕ್ಲೀನಿಂಗು ಆರ್ಗನೈಸ್ ಮಾಡ್ತಾನೆ ಇರ್ತೀನಿ. ನಮ್ಮ ಮನೆಗಳಲ್ಲೆಲ್ಲ ನನಗೆ ಕ್ಲೀನಿಂಗ್ ಪಾರ್ಟಿ ಅಂತ ಹೇಳಿ ಹೆಸರಿಟ್ಬಿಟ್ಟಿದ್ದಾರೆ. ಆ್ಯಂಡ್ ಅದನ್ನು ಮುಗಿಸಿ ನಾವು ಮತ್ತೆ ಹೋಟೆಲ್ಗೆ ಬರೋಷ್ಟರಲ್ಲಿ ಈವಿನಿಂಗ್ ಆಗಿಬಿಟ್ಟಿತ್ತು, ಎಲ್ಲ ಶಾಪಿಂಗ್ ಎಲ್ಲ ಮುಗಿಸ್ಕೊಂಬರೋಷ್ಟರಲ್ಲಿ. ಸೊ ನಾವು ಬಂದುಬಿಟ್ಟು ಈವಿನಿಂಗ್ಗೆ ಕಾಫಿ ಮತ್ತು ಬೋಂಡಾ ಬಜ್ಜಿ, ಒಂದಷ್ಟು ಬ್ರೆಡ್ ಟೋಸ್ಟು ಇದನ್ನೆಲ್ಲ ಆರ್ಡ್ರ್ ಮಾಡ್ಕೊಂಡಿದ್ವಿ. ಸೊ ಈ ಥರ ಸ್ಟೇ ಆದಾಗ ನಾವು ಎಷ್ಟು ಫುಡ್ನ ಎಂಜಾಯ್ ಮಾಡೋದಕ್ಕಾಗುತ್ತೆ ಅಷ್ಟು ಫುಡ್ನ ಎಂಜಾಯ್ ಮಾಡ್ತೀವಿ ಹೋಟೆಲ್ಗಳಲ್ಲಿ. ಮತ್ತು ಸ್ವಿಮ್ಮಿಂಗ್ ಫೂಲು ಮತ್ತು ಬೇಬೀಸ್ಗೇನಾದರೂ ಆ್ಯಕ್ಟಿವಿಟೀಸ್ ಎಲ್ಲ ಇತ್ತು ಅಂದರೆ ಅದನ್ನು ಕೂಡ ಯುಟಿಲೈಸ್ ಮಾಡ್ಕೊಳ್ತೀವಿ. ಆ್ಯಂಡ್ ಊಟ ಎಲ್ಲ ಮುಗಿಸಿ ಅವತ್ತಿನ ನೈಟು ಅಲ್ಲೇ ಸ್ಟೇ ಆಗಿದ್ವಿ. ಮತ್ತು ಇದು ಬಂದು ಮಾರ್ನಿಂಗಿಂದು. ಸೊ ಆಸ್ ಸೂನ್ ಆಸ್ ನಾವು ಮಾರ್ನಿಂಗ್ ಎದ್ದೇಳ್ತಿದ್ದಂಗೆ ಕಾಫಿ ಎಲ್ಲ ಆರ್ಡ್ರ್ ಮಾಡಿದ್ರು ನನ್ನ ಹಸ್ಬೆಂಡ್. ಕಾಫಿ ಬೆಳಗಿನ ಬ್ರೇಕ್ಫಾಸ್ಟು ಎಲ್ಲ ಆರ್ಡ್ರ್ ಮಾಡಿದ್ರು. ಸೊ ಬ್ರೇಕ್ಫಾಸ್ಟ್ ಬಂದು ಮಸಾಲ ದೋಸೆ ಮತ್ತು ಅದರಲ್ಲಿ ಆಲೂ ಸ್ಟಫಿಂಗ್ ಹಾಕಿರ್ತಾರಲ್ಲ ಅದು, ಅದಕ್ಕೆ ಒಂದು 2-3 ಥರ ಚಟ್ನಿ, ಒಂದು ಸಾಂಬಾರು ಎಲ್ಲನೂ ಕೊಟ್ಟಿದ್ದರು. ಇಂಡಿಯನ್ ಬ್ರೇಕ್ಫಾಸ್ಟ್ನ ಸರ್ವ್ ಮಾಡಿದರು. ಇನ್ನೂ ಇದ್ರ ಜೊತೆ ನಾವು ಉಪ್ಮಾನು ಕೂಡ ಆರ್ಡ್ರ್ ಮಾಡ್ಕೊಂಡಿದ್ವಿ. ಪಾಪುಗೆ ಬ್ರೆಡ್ ಟೋಸ್ಟು ಮತ್ತು ಬಾಯಿಲ್ಡ್ ಎಗ್ ಎಲ್ಲ ಆರ್ಡ್ರ್ ಮಾಡ್ಕೊಂಡಿದ್ವಿ. ಇನ್ ಕೇಸ್ ಅವಳು ತಿಂದಿಲ್ಲ ಅಂದರೆ ಅವಳಿಗೆ ಪ್ಲೇನ್ ಉಪ್ಮಾ ಏನು ಸಿಗುತ್ತೆ ಅದನ್ನು ತಿನ್ನಿಸೋಣ ಅಂತೇಳಿ ಆರ್ಡ್ರ್ ಮಾಡ್ಕೊಂಡಿದ್ವಿ. ತುಂಬಾ ಚೆನ್ನಾಗಿತ್ತು ಉಪ್ಮಾ. ಆ್ಯಕ್ಚುಲಿ ತುಪ್ಪದಲ್ಲಿ ಹಾಕ್ಬಿಟ್ಟು ಮಾಡಿದ್ರು, ತುಂಬಾ ಯುನೀಕ್ ಆಗಿರುವಂಥ ಟೇಸ್ಟನ್ನ ಕೊಡ್ತಾ ಇತ್ತು. ಯಾರೆಲ್ಲ ಉಪ್ಮಾ ಬೇಡ ಅಂತಾರೆ ಅವರು ಕೂಡ ತಿನ್ನೋ ಥರ ಇತ್ತು ಇದು, ಚೆನ್ನಾಗಿತ್ತು. ಸೊ ನಾನಿವಾಗ ಎದ್ದು ಬ್ರಷ್ ಎಲ್ಲ ಮಾಡಿಕೊಂಡು ಇನ್ನೇನು ದೋಸೆ ಎಲ್ಲ ತಿನ್ನಬೇಕಂತ ಹೇಳಿ ಟೇಸ್ಟ್ ನೋಡ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಸ್ಟಫಿಂಗ್ ಎಲ್ಲ, ತುಂಬ ಲೈಟಾಗಿ ಮಸಾಲ ಹಾಕಿದರು. ನಾನು ಯೂಶ್ವಲಿ ಯಾವಾಗಲೂ ಅಂದ್ಕೊಳ್ತೀನಿ ದೋಸೆ ಅಂದರೆ ಈ ಥರ ಇದ್ದರೆ ಚೆನ್ನಾಗಿರತ್ತೆ ಅಂತ, ಬಟ್ ಅವರು ನಿಜವಾಗ್ಲೂ ಹೇಳ್ತೀನಿ ಒಳಗಡೆ ಸ್ಟಫಿಂಗು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು, ಇನ್ನೂ ದೋಸೆ ಜಾಸ್ತಿ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು. ಆ್ಯಂಡ್ ತಿಂಡಿ ಎಲ್ಲ ಮುಗಿಸ್ಕೊಂಡಾದಮೇಲೆ ನಾನು ಪಾಪುಗೆ ಸರ್ವ್ ಮಾಡೋದಕ್ಕೆ ಶುರು ಮಾಡಿದೆ, ಪಾಪುಗೆ ತಿನ್ನಿಸೋದಕ್ಕೆ ಅಂತ ಹೇಳಿ. ಅವಳಿಗೆ ಬಂದು ಆರೆಂಜ್ ಜ್ಯೂಸು ಮತ್ತು ಬ್ರೆಡ್ಡು
ಟೋಸ್ಟ್ ಮಾಡಿರ್ತಾರಲ್ಲ ಅದು ಒಂದು ಜಾಮು ಮತ್ತು ಬಟರ್ನ ಕೊಟ್ಟಿದ್ದಾರೆ. ನಾನು ಒಂದು ಎಗ್ ಮಾತ್ರ ಕಳಿಸಿ ಅಂತ ಹೇಳಿದ್ದೆ. ಸ್ಕ್ರಂಬಲ್ಡ್ ಎಗ್ ಇರುತ್ತಲ್ಲ ಅದನ್ನು ಕಳಿಸಿ ಅಂದರೆ ಅವರು ಬಾಯ್ಲ್ಡ್ ಎಗ್ ಮೂರು ನಾಲ್ಕು ಕೊಟ್ಟು ಕಳಿಸಿದ್ದಾರೆ, ಜೊತೇಲಿ ಬ್ರೆಡ್ ಟೋಸ್ಟು ಮಾಡಿ ಕೊಟ್ಟು ಕಳಿಸಿದ್ದಾರೆ. ಸೊ ಮೇ ಬಿ ಅವಳು ಬಟರ್ ಇದ್ದೇ ಇಲ್ಲ ಅದಕ್ಕೆ ಅಂತ ಹೇಳಿ ಏನಾದರೂ ತಿಂತಾಳೆ ಬ್ರೆಡ್ನ, ಇಲ್ಲ ಅಂದರೆ ಯೂಶ್ವಲಿ ಅವಳು ಈ ಥರ ಡ್ರೈ ಟೋಸ್ಟ್ ಬ್ರೆಡ್ನ ತಿನ್ನಲ್ಲ, ಅಟ್ಲೀಸ್ಟ್ ಜಾಮು ಅಥವಾ ಬಟರ್ ಜೊತೆನೆ ತಿಂತಾಳೆ ಅಂತ ಅಂದ್ಕೊಂಡಿದ್ದೀನಿ. ಇನ್ನೇನು ಸ್ವಲ್ಪ ಟೈಮಲ್ಲೇ ನಾವು ಲಂಚ್ ಕೂಡ ಮಾಡ್ತೀವಲ್ಲ, ಸೊ ಹಂಗಾಗಿ ಲೈಟಾಗಿ ಏನಾದರೂ ತಿನ್ಸ್ಬಿಟ್ಟು ಜ್ಯೂಸ್ ಕುಡಿಸೋಣ ಅಂತ ಹೇಳಿ. ಅವಳಿಗೂ ಕೂಡ ಎಗ್ ವೈಟ್ ಎಲ್ಲ ತುಂಬ ಇಷ್ಟ ಆಗುತ್ತೆ, ಅವಳು ಯೆಲ್ಲೋ ಕಲರ್ ಏನಿದೆ ಅದನ್ನು ಮಾತ್ರ ತಿನ್ನಲ್ಲ, ಅದರ್ವೈಸ್ ಅವಳಿಗೆ ಆರೆಂಜ್ ಜ್ಯೂಸ್ ಅಂದರೆ ತುಂಬ ಇಷ್ಟ, ತುಂಬ ಚೆನ್ನಾಗಿ ಆರೆಂಜ್ ಜ್ಯೂಸ್ನ ಕುಡಿತಾಳೆ. ಸೊ ಅವಳ ಜೊತೆ ನಾವು ಕೂಡ ತಿಂಡಿ ತಿನ್ಕೊಳ್ತಾ ಇದ್ದೀವಿ. ನಾವು ಏನು ನಮಗೆ ಬ್ರೇಕ್ಫಾಸ್ಟ್ ಎಲ್ಲ ಆರ್ಡರ್ ಮಾಡ್ಕೊಂಡಿದ್ವಿ, ದೋಸೆ ವಡೆ ಎಲ್ಲ, ಅದನ್ನು ಕೂಡ ತಿನ್ಕೊಂಡು ಬ್ರೇಕ್ಫಾಸ್ಟ್ನ ಫಿನಿಷ್ ಮಾಡ್ತಾ ಇದ್ದೀವಿ. ದೋಸೆ ಮಾತ್ರ ತುಂಬ ಚೆನ್ನಾಗಿತ್ತು, ನನ್ನ ಹಸ್ಬೆಂಡು ಕೂಡ ಇನ್ನೊಂದು ದೋಸೆ ತರಿಸ್ಕೊಂಡು ಆರ್ಡ್ರ್ ಮಾಡಿಕೊಂಡು ತಿಂತಾಯಿದ್ರು. ಅಂದರೆ ನಾವು ಫಸ್ಟು ಒಂದು ದೋಸೆ ಆರ್ಡ್ರ್ ಮಾಡಿದ್ದೆ, ನೆಕ್ಸ್ಟು ಅವರು ಇನ್ನೊಂದು ದೋಸೆ ಆರ್ಡ್ರ್ ಮಾಡಿಕೊಂಡು ಮತ್ತು ವಡೆ ಎಲ್ಲ ಆರ್ಡ್ರ್ ಮಾಡಿಕೊಂಡು ಇನ್ನೊಂದ್ಸರಿ ನಾವು ಬ್ರೇಕ್ಫಾಸ್ಟ್ನ ಮುಗಿಸ್ಕೊಂಡ್ವಿ, ಚೆನ್ನಾಗಿತ್ತಂತ ಹೇಳಿ. ಸೊ ಅದಾದಮೇಲೆ ಪಾಪುದು ಈ ಸರಿ ಡೈಲಿ ರೊಟೀನ್ ಅಂದರೆ ಮಂತ್ಲಿ ರೊಟೀನ್ ಏನಿರತ್ತಲ್ವ ಅವಳದು ಟೀತ್ ಕ್ಲೀನಿಂಗ್, ಅದನ್ನು ಮುಗಿಸ್ತಾ ಇದ್ದೀವಿ. ಅವಳು ಸ್ವಲ್ಪ ಚಾಕ್ಲೇಟ್ ಕ್ರೇವಿಂಗ್ ಎಲ್ಲ ಜಾಸ್ತಿ ಇದೆ ಈ ಟೈಮಲ್ಲಿ, ಅವಳಿಗೊಂದು 3-4 ಇಯರ್ಸ್ ಆದಮೇಲೆ ತುಂಬಾ ಚಾಕ್ಲೇಟ್ ತಿಂತಾ ಇದ್ದಾಳೆ. ಸೊ ಹಂಗಾಗಿ ಅವಳಿಗೆ ಟೀತ್ ಕ್ಲೀನಿಂಗ್ ಕೂಡ ತುಂಬ ಇಂಪಾರ್ಟೆಂಟ್ ಅಂತ ಅನಿಸ್ತು. ಸೊ ಹೆಂಗಿದ್ರು ನಾವು ಫ್ರೀ ಆಗಿದ್ದೀವಿ, ಟೀತ್ ಕ್ಲೀನಿಂಗ್ ಕೂಡ ಮಾಡಿಸೋಣ ಅಂತ ಮಾಡಿಸ್ತಾ ಇದ್ವಿ. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಫಿಲ್ಟರ್ ಕಾಫಿ ಕೂಡ ಸಿಕ್ಕಿತ್ತು, ಅದನ್ನು ಕೂಡ ಕುಡಿತಾ ಇದ್ದೀವಿ ಇಲ್ಲಿ. ಸೊ ಅದಾದಮೇಲೆ ಹೊರಗಡೆ ಹೋಗೋಣ ಅಂತ ಹೇಳಿ ರೂಮಿಗೆ ಬಂದು ಮತ್ತೆ ರೆಡಿ ಆಗ್ತಿದ್ವಿ. ಇಲ್ಲಿ ಸ್ವಲ್ಪ ಕೆಲಸ ಇದೆ, ಅಲ್ಲಿ ಹೋಗೋಣ ಅಂತೇಳಿ. ಮೊನ್ನೆ ನಾನು ಬ್ಲೂ ಕಲರ್ ಡ್ರೆಸ್ ತೊಗೊಂಡಿದ್ದೆ, ಸೊ ಅದೇ ಡ್ರೆಸ್ನ ನಾನು ಇವತ್ತು ವೇರ್ ಮಾಡ್ತಿದ್ದೀನಿ. ತುಂಬ ಜನಕ್ಕೆ ತೋರಿಸಿರ್ಲಿಲ್ಲ ಈ ಡ್ರೆಸ್ಸು, ಸೊ ಹಂಗಾಗಿ ತೋರಿಸ್ತಾ ಇದ್ದೀನಿ ಅವತ್ತು ಯಾವ ಡ್ರೆಸ್ನ ನಾನು ಚೂಸ್ ಮಾಡಿದೆ ಅಂತ ಹೇಳಿಬಿಟ್ಟು. ಸೊ ಈ ಥರ ಯುನೀಕ್ ಆಗಿರುವಂಥ ನೆಕ್ ಬಂದಿದೆಯಲ್ಲ, ಈ ಥರ ಕುರ್ತಿನ ಚೂಸ್ ಮಾಡಿಕೊಂಡಿದ್ದೆ. ಸೊ ಅದನ್ನೇ ಪರ್ಚೇಸ್ ಮಾಡ್ಕೊಂಬಂದಿದ್ದೆ, ಅದೇ ಡ್ರೆಸ್ನ ವೇರ್ ಮಾಡ್ತಿದ್ದೀನಿ. ತುಂಬ ಕಂಫರ್ಟಬಲ್ ಆಗಿತ್ತು, ಶೆಕೆಗೆ ತುಂಬ ತೆಳ್ಳಗೆ ತುಂಬ ಚೆನ್ನಾಗಿತ್ತು. ಕಂಫರ್ಟಬಲ್ ಆಗಿ ಒಂದು ಲೆಗ್ಗಿಂಗ್ಸ್ ಪ್ಯಾಂಟ್ ಹಾಕೊಂಡ್ಬಿಟ್ರೆ ತುಂಬ ಚೆನ್ನಾಗಿತ್ತು. ಆ್ಯಂಡ್ ತುಂಬ ಚೆನ್ನಾಗಿ ಕ್ಯಾರಿ ಕೂಡ ಮಾಡಿದೆ ಡ್ರೆಸ್ನ ನಾನು. ಪಾಪುಗೆ ಬಂದುಬಿಟ್ಟು ಈ ವೈಟ್ ಡ್ರೆಸ್ನ ಚೂಸ್ ಮಾಡ್ಕೊಂಬಂದಿದ್ನಲ್ಲ, ಇವತ್ತು ಅವಳು ಇದನ್ನು ಹಾಕ್ಕೊಳ್ತಾಳೆ. ಸೊ ಇವಾಗ ಅವಳಿಗೂ ಕೂಡ ಈ ಡ್ರೆಸ್ನೇ ಹಾಕ್ತೀನಿ. ಸ್ವಲ್ಪ ಕೆಲಸ ಇದೆ ಹೊರಗಡೆ, ಸೊ ಹಂಗಾಗಿ ಹೋಗ್ಬರೋಣ ಅಂತ ಹೇಳಿಬಿಟ್ಟು. ಆ್ಯಂಡ್ ಈ ಬಿಟ್ವೀನ್ ಅವಳಿಗೂ ಪಾಪುಗೂ ಕೂಡ ರೆಡಿ ಮಾಡ್ತಿದ್ದೀವಿ, ಅವಳು ಕೂಡ ಇವಾಗ ಸ್ನಾನ ಮಾಡ್ಕೊಂಡು ಬಂದುಬಿಟ್ಟು ಮಲ್ಕೊಂಡಿದ್ದಾಳೆ. ಸೊ ನಾವು ಹೋಗಿ ಎಲ್ಲ ಫಂಕ್ಷನ್ ಎಲ್ಲ ಅಟೆಂಡ್ ಮಾಡಿ ಮತ್ತೆ ರಿಟರ್ನ್ ಬರೋಷ್ಟರಲ್ಲಿ ಈವಿನಿಂಗ್ ಆಗಿಬಿಟ್ಟಿತ್ತು. ಸೊ ಈ ಥರ ಇತ್ತು ನಮ್ಮದು ಒಂದು ವೀಕೆಂಡ್. ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದಟ್ ಕೀಪ್ ವಾಚಿಂಗ್ ನಿಶೋಸ್ ಕನ್ನಡ ವ್ಲಾಗ್ಸ್. ಥ್ಯಾಂಕ್ ಯು.